ಈ ವಿನೂತನ ಚಳವಳಿಯನ್ನು ನಾವು ಏರ್ಪಡಿಸಿದ್ದೇನೆ. ನನಗಂತೂ ಬಹಳ ನೋವಾಗಿದೆ. ಒಂದು ಮಾಧ್ಯಮದವರನ್ನ ಹೊರಗಿಟ್ಟು ವಿಧಾನಸಭೆಯಾಗಲಿ ಸರ್ಕಾರಿ ಸಮಾರಂಭಗಳಾಗಲಿ ನಡೆಸ್ತಾ ಇರೋದು ಸರಿಯಲ್ಲ. ಇದು ಗೌರವ ಅಲ್ಲ, ಪ್ರಾಮಾಣಿಕತೆ ಅಲ್ಲ. ಅವರದ್ಕದ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಸರ್ಕಾರ ಹೇಳ್ತು, ಯಡಿಯೂರಪ್ಪನವ್ರ ಸರ್ಕಾರ ಆ ವರದಿಯನ್ನೇ ಬಿಚ್ಚಿಲ್ಲ. ಪೊಲೀಸ್ನವರು ನರಕದಲ್ಲಿ ಬದುಕ್ತಾ ಇದ್ದಾರೆ. ನರಕ ನಿಜವಾಗಲೂ ನರಕ ಎಲ್ಲರೂ ಇದೆ ಅಂತ ಹೇಳಿದ್ರೆ ಅದು ಪೊಲೀಸ್ನವರು. ಆ ನರಕದಲ್ಲಿ ನರಳಾಡ್ತಾ ಇರ್ತಕ್ಕಂಥ ಪೊಲೀಸರಿಗೆ ಸ್ವಲ್ಪ ಅನುಕೂಲ ಮಾಡತಕ್ಕಂಥ ವ್ಯವಸ್ಥೆ ಅವರದ್ಕದ ವರದಿ. ಇದು ಜಾರಿ ಮಾಡಿದ್ರೆ ಅನುಕೂಲ. ನಾನು ಮೊನ್ನೆ ಪೊಲೀಸ್ನವ್ರಿಗೋಸ್ಕರ, ಇದುವರೆಗೂ ನಾನು ಯಡಿಯೂರಪ್ಪನ ಭೇಟಿ ಮಾಡಿರಲಿಲ್ಲ, ನಾನು ಮೊನ್ನೆ ಭೇಟಿ ಮಾಡಿ ಪೊಲೀಸ್ನವರ ಅವರದ್ಕರ ವರದಿ ಜಾರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದೆ. ಇದಲ್ಲದೆ ಅಲ್ಲಿ ಗೃಹ ರಕ್ಷಕಾ ದಳದವರು ಪಾಪಿಗಳವರು, ಪಾಪ ಅವರಿಗೆ 12,000 ರೂಪಾಯಿ ಸಂಬಳ, 3 ತಿಂಗಳಿಗೊಂದ್ಸಾರಿ ಸಂಬಳ, ಅವ್ರ ಪರಿಸ್ಥಿತಿ ಹಾಗೆ. ಮತ್ತು ಪೊಲೀಸ್ನವ್ರ ಮನೆಯಲ್ಲಿ ಕ್ಷೌರ ಮಾಡೋರು, ಕಸ ಹೊಡೆಯವರು, ಇವರು ಡಿ ಗ್ರೂಪ್ನವರು, ಅವರು ಸಂಪೂರ್ಣ ನರಕದಲ್ಲೇ ಇದ್ದಾರೆ. ಕೂಡಲೇ ಇದನ್ನ ಸರಿಪಡಿಸ್ಬೇಕು. ಸರಿಪಡಿಸ್ತಾ ಇದ್ರೆ ಅತಿಯಾದಂಥ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಧ್ಯಮದವ್ರ ಬಗ್ಗೆ ನನ್ನ ಇಡೀ ಜೀವನದಲ್ಲಿ ಆಗದೇ ಇರಲಿ, ಮಾಧ್ಯಮದವ್ರ ಪರ, ಆದರೆ ಅವರು ದುರ್ದೈವ. ನನ್ನಂತವನೊಂದ್ಸಾರಿ ಮುಖ್ಯಮಂತ್ರಿ ಆಗಿದ್ರೆ ಕರ್ನಾಟಕ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲೇ ಮಾಧ್ಯಮದವರಿಗೆ ಏನೇನು ಪ್ರಾಮಾಣಿಕವಾಗಿ ಸಲ್ಲಬೇಕಾಗಿದೆ ಅದೆಲ್ಲ ಬೇಡಿಕೆಯನ್ನ ಈಡೇರಿಸ್ತೀನಿ. ಆದರೆ ರಾಜ್ಯದಲ್ಲಿ ಜಾತಿ ಹಣ, ಆದ್ರಿಂದ ಮುಖ್ಯಮಂತ್ರಿ ಆಗುವ ವ್ಯವಸ್ಥೆ ಹದಗೆಟ್ಟೋಗಿದೆ. ಆದರೆ ನೋಡೋಣ ಮುಂದಿನ ದಿನಗಳಲ್ಲಿ. ಇವತ್ತು ನಾವು ಶಾಸನಸಭೆಯಿಂದ ಮಾಧ್ಯಮದವ್ರನ್ನ ಯಾಕೆ ಹೊರಗೆ ಹಾಕಿದ್ರಿ? ಕಾರಣ ಏನು? ಸ್ಪೀಕರ್ ಹಾಕಿದ್ರು ನಾನು ಹಾಕಲಿಲ್ಲ ಅಂತ ಹೇಳ್ತೀನಿ. ಒಂದು ಮಾತು ಇವತ್ತು ಹೇಳ್ತೀನಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಅಸೆಂಬ್ಲಿ ಅಂದ್ರೆ ಯಡಿಯೂರಪ್ಪ, ಮಂತ್ರಿಮಂಡಲ ಅಂದ್ರೆ ಯಡಿಯೂರಪ್ಪ, ಸ್ಪೀಕರ್ ಅಂದ್ರೆ ಯಡಿಯೂರಪ್ಪ, ವಿಧಾನ ಪರಿಷತ್ ಅಂದ್ರೆ ಯಡಿಯೂರಪ್ಪ, ಮುಖ್ಯಮಂತ್ರಿ ಅಂದ್ರೆ ಯಡಿಯೂರಪ್ಪ. ಯಡಿಯೂರಪ್ಪನ್ನ ವಿರೋಧ ಮಾಡಿ ಯಾವ MLA ಆಗಲಿ, ಮಂತ್ರಿ ಆಗಲಿ, ವಿಧಾನಸಭಾ ಅಧ್ಯಕ್ಷರಾಗಲಿ, ವಿಧಾನ ಪರಿಷತ್ ಚೇರ್ಮನ್ ಆಗಲಿ ನಡೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ತಮ್ಮ ಮೇಲೆ ಇರತಕ್ಕಂಥ ಹೊಣೆಯನ್ನ ಸ್ಪೀಕರ್ ಮೇಲೆ ಹಾಕಿದ್ದು ಸರಿಯಲ್ಲ. ಸ್ಪೀಕರ್ ಆ ಸ್ಥಾನ ಗೌರವದ ಸ್ಥಾನ. ಆ ಸ್ಥಾನದಲ್ಲಿ ಈಗ ಬಂದಿರತಕ್ಕಂಥ ಸ್ಪೀಕರ್ ಅವಿವೇಕಿ, ಅವಿವೇಕಿ. ನನ್ನ ಸ್ನೇಹಿತನೆ, ಏನೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ಮಾತು ಕೇಳಿ ಹೊರಗಡೆ ಆಗ್ತಕ್ಕಂಥದ್ದು ಸರಿಯಲ್ಲ. ನಾಳೆ ಮುಖ್ಯಮಂತ್ರಿ ಸ್ಪೀಕರ್ ಅವ್ರನ್ನ ಕೂಡಲೇ ನಿಮ್ಮ ಆದೇಶವನ್ನು ಹಿಂದೆ ಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಇದು ಗಂಭೀರ. ಇದಾಗಲಿಲ್ಲ ಅಂತ ಹೇಳಿದ್ರೆ ಔರಾದ್ಕರ್ ವರದಿ ಮತ್ತು ಮಾಧ್ಯಮದವರನ್ನ ಹೊರಗಿಟ್ಟವರನ್ನು ಸೇರಿಸಿ ಒಕ್ಕೂಟದವ್ರ ಸಭೆ ಸೇರಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡ್ತೇವೆ, ಕರ್ನಾಟಕ ಬಂದ್ ಮಾಡ್ತೇವೆ.
ಈಗ ವಿಧಾನಸೌಧಕ್ಕೆ ಹೋಗ್ತಾರೆ, ನೋಡೋಣ ಇವ್ರೇನ್ ಮಾಡ್ತಾರೆ.